ಮತ್ತೆ 14 ದಿನ ಲಾಕ್ ವಿದ್ಯಾರ್ಥಿಗಳ ಭವಿಷ್ಯ ಮುಂದೇನು ಅಂತ ದ್ವಿತೀಯ ಪಿಯುಸಿ ಸಿಇಟಿ ಪರೀಕ್ಷೆಗಳ ಕಥೆ ಏನು? ಸೊ ರಾಜ್ಯದಲ್ಲಿ ಪರೀಕ್ಷೆಗಳು ನಡೆಸುತ್ತಾ ಶಿಕ್ಷಣ ಇಲಾಖೆ ಈ ಪ್ರಶ್ನೆಗೆ ಉತ್ತರವನ್ನು ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ. ಪರೀಕ್ಷೆಗಳ ಸಂಬಂಧ ಶಿಕ್ಷಣ ಸಚಿವರ ಪ್ಲಾನ್ ಏನು ಅಂದ್ರೆ ದ್ವಿತೀಯ ಪಿಯು ವಿದ್ಯಾರ್ಥಿಗಳೇ ಗಮನಿಸಿ, ಬೇರೆ ಕ್ಲಾಸ್ಗಳ ರೀತಿಯಲ್ಲಿ ನಿಮ್ಮ ಕ್ಲಾಸ್ ಆಗಲ್ಲ. ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಎಕ್ಸಾಮ್ ಫಿಕ್ಸ್. ಲಾಕ್ಡೌನ್ ಮುಗಿತಾ ಇದ್ದಂತೆ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ನಡೆಸಲಾಗುತ್ತಾ ನಡೆಸುತ್ತಾರೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಜುಲೈನಲ್ಲಿ ಪರೀಕ್ಷೆ ನಡೆಸಲು ಶಿಕ್ಷಣ ಸಚಿವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಸೊ ಆಗಸ್ಟ್ನಲ್ಲಿ ಸಿಇಟಿ, ನೀಟ್, ಜೆಇಇ ಪರೀಕ್ಷೆ ನಡೆಸೋಕೆ ಚಿಂತನೆಯನ್ನು ಮಾಡಿದ್ದಾರೆ. ಕೇಂದ್ರ ಸಚಿವರಿಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಕೊಟ್ಟಂತಹ ಮಾಹಿತಿ ಇದು. ಸೊ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರ ಸಭೆಯಲ್ಲಿ ಮಾಹಿತಿಯನ್ನು ಸುರೇಶ್ ಕುಮಾರ್ ಅವರು ಕೊಟ್ಟಿರೋದು ಲಾಕ್ಡೌನ್ ಮುಗಿತಾ ಇದ್ದಂತೆಯೇ ಪರೀಕ್ಷೆಯನ್ನು ನಡೆಸಬೇಕು ಅನ್ನೋದನ್ನು. ಸೊ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಪರೀಕ್ಷೆಯನ್ನು ನಡೆಸಬೇಕು ಅಂತ ಈ ಎಲ್ಲ ವಿಚಾರವನ್ನು ಹೇಳಿದ್ದಾರೆ ಅವರು. ಯಾವುದಾದ್ರೂ ಒಂದು ಮಾದರಿಯಲ್ಲಿ ಪರೀಕ್ಷೆ ಅನಿವಾರ್ಯ, ಪರೀಕ್ಷೆ ನಡೆಸಬೇಕು, ಯಾವುದಾದ್ರೂ ಒಂದು ಮಾದರಿಯಲ್ಲಿ ನಡೆಯುತ್ತೆ ಅನ್ನೋದನ್ನು, ಆನ್ಲೈನ್ ನಡೆಯುತ್ತೋ ಅಥವಾ ರಿಟರ್ನ್ ಎಕ್ಸಾಮಲ್ಲಿ ನಡೀಬೇಕು, ಅವೆಲ್ಲವನ್ನು ಕೂಡ ನಿರ್ಧಾರ ಮಾಡಬೇಕು. ಬಟ್ ಒಂದು ಮಾದರಿಯಲ್ಲಿ ಪರೀಕ್ಷೆ ನಡೆಯೋದು ಅನಿವಾರ್ಯ ಅನ್ನೋದನ್ನು ಹೇಳಿದ್ದಾರೆ. ಸೊ ಕೊರೋನಾ ಕಂಟ್ರೋಲ್ಗೆ ಬಂದ ನಂತರ ಪರೀಕ್ಷೆಯನ್ನು ನಡೆಸೋಣ ಅಂತ ಹೇಳಿದ್ದಾರೆ. ಅಂದರೆ ಜುಲೈ ತಿಂಗಳಲ್ಲಿ ನಡೆಯುತ್ತಾ. ಸೊ ಪರೀಕ್ಷೆ ಪ್ರಕ್ರಿಯೆ ಸರಳಗೊಳಿಸಿ ಆದರೂ ಕೂಡ ಪರೀಕ್ಷೆಯನ್ನು ನಡೆಸಬೇಕು ಅಂತ 15 ರಿಂದ 20 ದಿನಗಳ ಕಾಲಾವಕಾಶವನ್ನು ನೀಡಿ ಪರೀಕ್ಷೆಯನ್ನು ನಡೆಸೋಣ ಅಂತ. ಕೊರೋನಾ ಸೋಂಕು ಕಡಿಮೆ ಆಗ್ತಾ ಇದ್ದಂತೆ 15 ರಿಂದ 20 ದಿನ ವಿದ್ಯಾರ್ಥಿಗಳಿಗೆ ಸಮಯ ಕೊಡೋಣ, ಅದಾದ ನಂತರ ಪರೀಕ್ಷೆಯನ್ನು ನಡೆಸೋಣ ಅಂತ. ವಾರ್ಷಿಕ ಪರೀಕ್ಷೆ ತೆಗೆದುಕೊಳ್ಳಲು ವಿಫಲರಾದವರಿಗೆ ಮತ್ತೊಮ್ಮೆ ಅವಕಾಶವನ್ನು ಕೊಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ರಾಜ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವ ಕೆಲಸ ಈಗಾಗಲೇ ಪೂರ್ಣವಾಗಿದೆ. ಪ್ರಶ್ನೆ ಪತ್ರಿಕೆ ಸೊ ಪರೀಕ್ಷಾ ಕೇಂದ್ರಗಳನ್ನು ಗಣನೀಯವಾಗಿ ಹೆಚ್ಚಿಸಲಾಗ್ತಾ ಇದೆ. ಅಂದರೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಪರೀಕ್ಷಾ ಕೇಂದ್ರಗಳನ್ನೇ ಹೆಚ್ಚಿಗೆ ಮಾಡಿಕೊಳ್ಳುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಅತ್ಯಂತ ಸುರಕ್ಷಿತವಾಗಿ ಪರೀಕ್ಷೆ ನಡೆಸೋಕೆ ಎಲ್ಲ ಪೂರ್ವ ಸಿದ್ಧತೆ ನಡೆದಿದೆ ಅಂತನೂ ಈಗಾಗಲೇ ಕೇಂದ್ರ ಸಚಿವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜುಲೈನಲ್ಲಿ ಪರೀಕ್ಷೆ ನಡೆಸಲು ಸಾಧ್ಯವಾದರೆ, ಆಗದೇ ಇದ್ದರೆ ಆಗಸ್ಟ್ನಲ್ಲಿ ಫಲಿತಾಂಶ ಘೋಷಣೆ ಸಾಧ್ಯ. ಪರೀಕ್ಷೆ ನಡೆಸೋಕ್ಕೆ ಸಾಧ್ಯವಾದರೆ ಜುಲೈನಲ್ಲಿ, ಆಗಸ್ಟ್ನಲ್ಲೇ ಫಲಿತಾಂಶವನ್ನು ಘೋಷಣೆ ಮಾಡೋಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ನೀಟ್, ಜೆಇಇ, ಸಿಇಟಿ, ICMR ಪರೀಕ್ಷೆಗಳನ್ನು ಆಗಸ್ಟ್ನಲ್ಲಿ ಆಯೋಜಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಕಾರಣ ಇವೆಲ್ಲವನ್ನೂ ಕೂಡ ಕೇಂದ್ರ ಪರೀಕ್ಷೆ ನಡೆಸುತ್ತೆ. ನೀಟು ಮತ್ತು ಜೆಇಇ, ಸಿಇಟಿ, ICMR ಪರೀಕ್ಷೆಗಳನ್ನು ಆಗಸ್ಟ್ನಲ್ಲಿ ಆಯೋಜಿಸಬಹುದು ಇದಕ್ಕೆಲ್ಲ. ಹಾಗಾಗಿನೇ PUC ಪರೀಕ್ಷೆದು ಏನು ಕಥೆ ಅಂತ ಹೇಳಿದಾಗ ಈ ಎಲ್ಲ ಮಾಹಿತಿಗಳನ್ನು ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರ ಸಭೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. Opinion in our state is that exams are required for the benefit of our students, and we have completed our preparations for the exams. Our examinations should have taken place from 24th May, but we have postponed it, indicating that advanced dates will be announced. We will announce our examination dates 15 days ahead, and we may require about 45 days to complete the examination, including valuation. For those students who are unable to take the annual examination, to give second option, and they will be treated as freshers. And I must submit that last year we conducted both class 10 and class 12 examination, and even Supreme Court appreciated the SOP followed by us. So we are ready to simplify the examinations further, and we feel it is in the best interest of the students that examination should be held. We will have a relook again after about 15 days, 1 month, and we will definitely look forward for the decision taken by the union government, and we can go together in conducting the examination. Thank you. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ, ಸರ್ಕಾರ ಇದಾಗಿ ಶಿಕ್ಷಣ ಸಚಿವರು ಹೇಳ್ತಾ ಇರೋ ರೀತಿಯಲ್ಲಿ ನೋಡೋದಾದರೆ ಸರ್ಕಾರ ಒಂದು ರೀತಿಯಾಗಿ ಕೊರೋನಾ ಕಂಟ್ರೋಲ್ಗೆ ತರುವಂಥ ಪ್ರಯತ್ನಗಳನ್ನೆಲ್ಲವೂ ಕೂಡ ನಡೆಸಿದೆ. ಅದು ಕಂಟ್ರೋಲ್ಗೆ ಬರ್ತಾ ಇದ್ದಂತೆ ಎಕ್ಸಾಮನ್ನು ನಡೆಸಬೇಕು. PUCಯನ್ನು ಹಾಗೆ ಮುಂದುವರಿಸೋದು, ಪಾಸ್ ಮಾಡಿ ಕಳ್ಸೋಕ್ಕಂತೂ ಆಗೋದೇ ಇಲ್ಲ. ಬಟ್ ಯಾವಾಗ ಅನ್ನೋದು ಪ್ರಶ್ನೆ ಇತ್ತು. ಜುಲೈ ಅನ್ನೋದು ಸ್ಪಷ್ಟನಾ ಅಥವಾ ಕೊರೋನಾ ಸೋಂಕಿನ ಮೇಲೆ ಡಿಪೆಂಡ್ ಆಗುತ್ತಾ? ಅರುಣ್, ಈಗ ಒಂದು ಟೆಂಟಿಟಿವ್ ಆಗಿ ರಾಜ್ಯ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಜುಲೈನಲ್ಲಿ ಮಾಡಬಹುದು ಅನ್ನುವಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರಕ್ಕೆ ಪ್ರತಿಪಾದನೆಯನ್ನು ಮಾಡಿರುವಂಥದ್ದು. ಅರುಣ್, ನಿಮಗೆ ಗೊತ್ತು, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಘಟ್ಟ. ಪರೀಕ್ಷೆ ಇಲ್ಲದೆ ಮುಂದಿನ ತರಗತಿಗಳಿಗೆ ಪಾಸ್ ಮಾಡಿದ್ರೆ ಶೈಕ್ಷಣಿಕ ಜೀವನದ ಮೇಲೆ ಅತ್ಯಂತ ಪರಿಣಾಮ ಬೀರುತ್ತೆ. ಹಾಗಾಗಿನೇ ರಾಜ್ಯ ಸರ್ಕಾರವು ಕೂಡ ಈಗ ಪರೀಕ್ಷೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಆದರೆ ಕೊರೋನಾ ಸಂಪೂರ್ಣವಾಗಿ ಕಂಟ್ರೋಲ್ಗೆ ಬಂದ್ರೆ ಮಾತ್ರ ನಾವು ಪರೀಕ್ಷೆ ಮಾಡ್ತೀವಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಇವತ್ತಿನ ಸಭೆಯಲ್ಲಿ ಹೇಳಿದ್ದಾರೆ. ಜುಲೈನಲ್ಲಿ ನಾವು ಪರೀಕ್ಷೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ, ಪರೀಕ್ಷಾ ಕೇಂದ್ರಗಳನ್ನು ಹೆಚ್ಚಳ ಮಾಡ್ತಿದ್ದೇವೆ, ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ ಅನ್ನುವಂಥದ್ದು. ಒಂದು ವೇಳೆ ಯಾರಾದರೂ ಪರೀಕ್ಷೆ ಬರಲಿಕ್ಕೆ ಭಯ ಇದ್ರೆ ಅವರು ಆತಂಕ ಪಡುವಂತ ಅಗತ್ಯ ಇಲ್ಲ, ಅದೇ ವರ್ಷ ಅವರಿಗೆ ಮತ್ತೊಂದು ಅವಕಾಶವನ್ನು ಹೊಸ ವಿದ್ಯಾರ್ಥಿಯಾಗಿ ಕೊಡ್ತೀವಿ ಅನ್ನುವಂಥದ್ದನ್ನ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿರುವಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರವು ಕೂಡ ಸಂಪೂರ್ಣವಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಂತೆ ಕಾಣಿದೆ. ಜೂನ್ ಅಂತ್ಯದ ವೇಳೆಗೆ ಏನಾದರೂ ಕೊರೋನಾ ಸಂಪೂರ್ಣವಾಗಿ ಕಂಟ್ರೋಲ್ ಬಂದ್ರೆ ಬಹುಶಃ ಜುಲೈ ಮಧ್ಯವಾರ ಅಂದ್ರೆ 2 ಅಥವಾ 3ನೇ ವಾರದಲ್ಲಿ ಪರೀಕ್ಷೆಗಳು ನಡೆಯುವಂತ ಸಾಧ್ಯತೆ ಇದೆ. ಪರೀಕ್ಷೆ ಆದ್ಮೇಲೆ ಆಗಸ್ಟ್ ನಲ್ಲಿಯೇ ಫಲಿತಾಂಶವನ್ನು ಪ್ರಕಟ ಮಾಡಿ, ನಮ್ದು ಸಿಇಟಿ ಎಕ್ಸಾಮ್ ಇದೆ, ಅದಾದ ನಂತರ ನೀಟ್ ಎಕ್ಸಾಮ್ ಮತ್ತೆ ಸೇರಿದಂತೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿರೋದ್ರಿಂದ ಅದೆಲ್ಲದಕ್ಕೂ ಕೂಡ ಅವಶ್ಯಕವಾಗಿ ಬೇಕಾಗುವಂತಹ ಸಿದ್ಧತೆಗಳನ್ನು ಮಾಡಿಕೊಂಡು ಬಹುಶಃ ಜುಲೈನಲ್ಲಿ ಪರೀಕ್ಷೆಗಳನ್ನು ಮಾಡಿ ಆಗಸ್ಟ್ ಹೊತ್ತಿಗೆ ರಿಸಲ್ಟ್ ಕೊಡ್ಲಿಕ್ಕೂ ಕೂಡ ಸರ್ಕಾರ ಚಿಂತನೆ ಮಾಡ್ತಿದೆ. ಆದರೆ ಕೊರೋನಾ ಯಾವ ರೀತಿ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಸದ್ಯಕ್ಕಂತೂ ಜುಲೈನಲ್ಲಿ ಪರೀಕ್ಷೆ ಮಾಡಬಹುದು ಅನ್ನುವಂತಹ ಚಿಂತನೆಯನ್ನ ರಾಜ್ಯ ಸರ್ಕಾರ ಇಟ್ಕೊಂಡಿರುವಂತದ್ದು. ಅರುಣ್, ಓಕೆ, ಒಂದು ಮಾದರಿಯಲ್ಲಿ ಪರೀಕ್ಷೆ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ, ಯಾವುದಾದ್ರೂ ಒಂದು ಮಾದರಿಯಲ್ಲಿ ಅಂತೇಳಿ. ಬಟ್ ಅವ್ರು ಹೇಳ್ತಾ ಇರುವಂಥ ಪಾಯಿಂಟ್ಸ್ಗಳನ್ನು ಕೇಂದ್ರಕ್ಕೆ ನೋಡ್ತಾ ಇದ್ರೆ ಅವರು ರಿಟರ್ನ್ ಎಕ್ಸಾಮನ್ನೇ ಮಾಡೋದರತ್ತ ಬಹುಮುಖ್ಯವಾದಂಥ ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಅಲ್ವಾ ಅರುಣ್? ಹೌದು, ನಮ್ಮ ರಾಜ್ಯದಲ್ಲಿ ವಿಚಾರಕ್ಕೆ ಬರೋದಾದ್ರೆ ಆನ್ಲೈನ್ ಪರೀಕ್ಷೆಗಳನ್ನು ಸಂಪೂರ್ಣವಾಗಿ ಇಡೀ ರಾಜ್ಯಕ್ಕೆ ಮಾಡುವಂಥದ್ದು ತೀರಾ ಕಷ್ಟ ಆಗುತ್ತೆ ಅರುಣ್. ಆ ಗ್ರಾಮೀಣ ಭಾಗದಲ್ಲಿ ಪರೀಕ್ಷೆಗಳನ್ನು ನಡೆಸೋದು ಆನ್ಲೈನಲ್ಲಿ ಕಷ್ಟ, ನಗರ ಭಾಗದಲ್ಲಿ ಮತ್ತೆ ಖಾಸಗಿ ಕಾಲೇಜುಗಳಿಗೆ ಬರುವಂತ ವಿಚಾರದಲ್ಲಿ ಪರೀಕ್ಷೆಗಳು ಮಾಡ್ಬಿಡಬಹುದು, ಆದ್ರೆ ಗ್ರಾಮೀಣ ಭಾಗಕ್ಕೆ ಅದು ಅಷ್ಟೊಂದು ಈಸಿ ಅಲ್ಲ. ಹಾಗಾಗಿನೇ ರಾಜ್ಯ ಸರ್ಕಾರವು ಕೂಡ ಇದನ್ನೇ ಪ್ರತಿಪಾದನೆ ಮಾಡ್ತಿರುವಂತದ್ದು. ಯಾವುದಾದ್ರೂ ಒಂದು ಮಾದರಿಯಲ್ಲಿ ಸರಳೀಕೃತಗೊಳಿಸಿ, ಅದು ಪರೀಕ್ಷಾ ವಿಧಾನದಲ್ಲಿ ಸರಳೀಕೃತ ಆಗಬಹುದು ಅಥವಾ ಸಿಲೆಬಸ್ ನಲ್ಲಿ ಆದ್ರೂ ಒಂಚೂರು ಕಡಿಮೆ ಮಾಡಿ ಅದನ್ನ ಪರೀಕ್ಷೆಗಳಿಗೆ ನೀಡುವಂತ ಇರಬಹುದು. ಈ ರೀತಿಯಾಗಿ ಚಿಂತನೆಗಳನ್ನ ಮಾಡಿಕೊಂಡು ಪರೀಕ್ಷೆಗಳನ್ನು ಮಾಡಬೇಕು ಅಂತ ರಾಜ್ಯ ಸರ್ಕಾರವಂತೂ ರಿಟರ್ನ್ ಎಕ್ಸಾಮ್ ಆಗ್ಲೇಬೇಕು ಅನ್ನುವಂತಹ ಚಿಂತನೆಯಲ್ಲಿ ಭವಿಷ್ಯ ಇದೆ ಅಂತ ಕಾಣಿಸುತ್ತೆ. ಹಾಗಾಗಿ ಇದೆಲ್ಲದರ ಅಂಕಿಅಂಶಗಳನ್ನ ಸಂಗ್ರಹ ಮಾಡ್ಕೊಂಡು ಇವತ್ತು ಕೇಂದ್ರ ಸರ್ಕಾರಕ್ಕೆ ಅಗತ್ಯವಾದಂತಹ ಮಾಹಿತಿಗಳನ್ನು ಕೊಟ್ಟಿರುವಂತದ್ದು ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.